ಮತ್ತೆ ಸುವರ್ಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನೀ ತಂಡದ ಬಗ್ಗೆ ತಿಳ್ಕೊಳ್ಳೋಂತ ಪ್ರಯತ್ನ ಮಾಡ್ತಾ ಇದ್ವಿ. ಈ ತಂಡದ ಇನ್ನಿಬ್ರು ಸದಸ್ಯರು ಇವತ್ತು ನಮ್ಮ ಜೊತೆಯಲ್ಲಿ ಇದ್ದಾರೆ. ಮೊದಲನೇದಾಗಿ ಜೋಶಿ, ನಮಸ್ಕಾರ ಜೋಶಿ. ಹೇಗಿದೆ ಎಕ್ಸ್ಪೀರಿಯನ್ಸ್ ನೀ ತಂಡದಿಂದ ನಿಮಗೆ? ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಇದೊಂಥರ ಹೊಸ ಅನ್ವೇಷಣೆ. ನಮ್ಮ ತಂಡದಿಂದ ಒಂದು ಹೊಸ ಅನ್ವೇಷಣೆ ಮಾಡ್ತಿದ್ದೀವಿ. ಯಾವ ಥರ ಅಂದರೆ, ಈಗ ನಾನು ದಾವಣಗೆರೆಯಿಂದ ಬರಬೇಕು, ಇವರು ಬೆಂಗಳೂರವರು, ಹೊಂದ್ಕೊಂಡು ಹೋಗ್ತಿದ್ದೀವಿ. ಅಂದರೆ ಈಗ ಸಂಡೇ ಎವ್ರಿ ಸಂಡೇ ನಾವು ಮೀಟ್ ಆಗ್ತೀವಿ. ಸೊ ಆ ಥರ ಮಾಡಿದ್ವಿ. 6 ತಿಂಗಳ ಪ್ರಯತ್ನ ನಂತರ ಈಗ ಒಂದು ಹಂತಕ್ಕೆ ಬಂದಿದ್ದೀವಿ. ಹೀಗೆ ನಡೀತಾ ಇದೆ. ಸಿದ್ದೇಶ್, ನಿಮಗೆ ನಾನೇನಂದರೆ, ನನ್ನ ಅಣ್ಣ ಇದ್ದಾನೊಬ್ಬನು ಸಪ್ತಗಿರಿ ಅಂತ. ಸೊ ಅವನ್ ತ್ರೂ ನಾನು ಅವರು ಸುಮಿತ್ರ ಇದ್ದಾರಲ್ಲ, ಸುಮಿತ್ರ ಅವ್ರ ಕಸಿನ್ ಅವರು. ಸೊ ಅವರಿಂದ ನಾನು ಎಂಟ್ರಿ ಆದೆ. ಅವ್ರು ತುಂಬ ಹೆಲ್ಪ್ ಮಾಡಿ ನನಗೆ ಎಂಟ್ರಿ ಮಾಡಿಕೊಟ್ರು. ಸೊ ಚೆನ್ನಾಗಿ ನಡಿ, ಅದರಿಂದ ನಾನು ಎಂಟ್ರಿ ಆದೆ ಟೀಮ್ಗೆ. ನಾನೇ ಲಾಸ್ಟ್ ಎಂಟ್ರಿ ಆಗಿದ್ದು ನಮ್ಮ ಟೀಮ್ಗೆ. ಸೊ ಈ ಟೀಮಿಗೆ ಲಾಸ್ಟ್ ಎಂಟ್ರಿ ಆದ್ರೂ ಸಹ ನೀವೇ ಒಂದು ಯುನೀಕ್ ಆಗಿ ಹಾಡು ಹೇಳ್ಬಿಟ್ಟು ಡಿಫ್ರೆಂಟ್ ಆಗಿ ಅದರಲ್ಲಿ ಸಹ ಪರ್ಫಾರ್ಮೆನ್ಸ್ ತೋರಿಸಿದ್ರಲ್ವಾ? ಹೌದು, ಖಂಡಿತ. ಏನಂದ್ರೆ ನಾನು ಲೇಟೆಸ್ಟ್ ಗಿಟಾರ್ ಜೊತೆಗೇನೆ ಭಾಳಷ್ಟು ಕಾಣಿಸ್ಕೊಂಡಿದ್ದೀರ. ಅದೇನು ಗಿಟಾರ್ ಅಂದ್ರೆ ಅಷ್ಟೊಂದು ಪ್ರೀತಿನ? ಪ್ರೀತಿ ಅಲ್ಲ, ಪ್ರೀತಿಗಿಂತ ಹೆಚ್ಚು. ಅಂದರೆ ಹಾಂ, ಯಾಕಂದರೆ ನನಗೆ ತುಂಬ ಹುಚ್ಚು ಗಿಟಾರ್ ಅಂದರೆ. ನಾನೀಗ ಆ್ಯಕ್ಚುಲಿ ಸರ್ ಫಯಾಸ್ ಖಾನ್ ಅಂತ ಸರ್ ಇದ್ದಾರೆ, ಉಸ್ತಾದ್ ಫಯಾಸ್ ಖಾನ್ ಅಂತ, ಅವ್ರ ಹತ್ರ ನಾನು ಕ್ಲಾಸಿಕಲ್ ಅಭ್ಯಾಸ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ನನಗೆ ಗಿಟಾರ್ ಅಂದರೆ ತುಂಬ ಹುಚ್ಚಿರೋದ್ರಿಂದ ಗಿಟಾರ್ ಕಲಿತೆ. ಗಿಟಾರ್ ಕಲಿತು ಈ ಥರ ವೆಸ್ಟರ್ನಿಗೆ ಕನ್ವರ್ಟ್ ಆದೆ. ಅಂದರೆ ಕನ್ವರ್ಟ್ ಆಗಿ ಆ ಥರ ಡೈವರ್ಟ್ ಆಗಿದ್ದೀನಿ ಸ್ವಲ್ಪ ಅಷ್ಟೇ. ಇಲ್ಲಿ ನೀವು ದಾವಣಗೆರೆಯಲ್ಲೇ ಗಿಟಾರ್ ಕಲಿತಾ ಇದ್ರೆ ಅಥವಾ ಬೆಂಗಳೂರಿಗೆ ಬಂದ ನಂತರನ ಹೇಗೆ? ಇಲ್ಲ, ನಾನು ದಾವಣಗೆರೆಯಲ್ಲೇ ಕಲಿತೆ ಗಿಟಾರ್ನ. ಸೊ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಿಮ್ಮ ಕಲೀಗ್ಸ್, ನೀವು ಈ ರೀತಿ ಒಂದು ಆಲ್ಬಮ್ ಹೊರಗೆ ತರ್ತಾ ಇದ್ದೀನಿ ಗಿಟಾರ್ನಿಂದ ಆಗಲಿ ಅಥವಾ ಹಾಡಿಂದಾಗಲಿ ಪರ್ಫಾರ್ಮೆನ್ಸ್ ಮಾಡ್ತೇನೆ ಅಂತಾಗ ಅವರ ರಿಯಾಕ್ಷನ್ ಹೇಗಿತ್ತು? ನಿಮ್ಮನ್ನು ನೋಡೋ ರೀತಿ ಹೇಗಿತ್ತು? ರೀತಿ ಏನು ಚೇಂಜ್ ಆಗಿಲ್ಲ. ಯಾಕಂದರೆ ನನ್ನ ಗ್ರೂಪ್ ಇರ್ಬೋದು, ನನ್ನ ಟ್ರೂಪ್ ಇರ್ಬೋದು, ನನ್ನ ಫ್ರೆಂಡ್ಸ್, ನನ್ನ ಪೇರೆಂಟ್ಸ್, ಅವರೆಲ್ಲ ಅಂದರೆ ನನಗೆ ಗೊತ್ತಿತ್ತು ನಾನು ಈ ಥರ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಫಸ್ಟೇ ಗೊತ್ತು ಈಗ ಹಾಗೆ ಆಗ್ತಾರೆ ಅಂತ. ಸೊ ಅವ್ರಿಗೇನು ರಿಯಾಕ್ಷನ್ ಏನು ಚೇಂಜ್ ಆಗಿಲ್ಲ. ಬಟ್ ಒಳ್ಳೆ ನನಗೆ ಒಂಥರ ಪ್ರೋತ್ಸಾಹ ಭಾಳ ಸಿಕ್ಕಿದೆ. ನನ್ನ ಸ್ನೇಹಿತರು, ನನ್ನ ಪೇರೆಂಟ್ಸ್ ಆಗಲಿ, ಎಲ್ಲರಿಂದ ತುಂಬ ಚೆನ್ನಾಗಿ ಸಿಕ್ಕಿದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಆಲ್ಬಮ್ ಅಂದರೆ ಇದನ್ನು ನೀವು ಕಂಪೋಸ್ ಮಾಡೋದಾಯಿತು ಅಥವಾ ಇದನ್ನು ಬಿಡುಗಡೆ ಮಾಡೋದಾಯ್ತು, ಎಲ್ಲ ನಿನ್ನ ತೊಡಕುಗಳಾದ್ವಾ ತೊಂದರೆಗಳಾದ್ವಾ? ಎಲ್ಲಿನೂ ತೊಂದರೆ ಇಲ್ಲದಂಗೆ ಫ್ರೀ ಮೈಂಡೆಡಾಗಿ ಮಾಡಿದ್ವಿ, ಹೇಗಿತ್ತು? ತೊಡಕು ಸ್ವಲ್ಪ ಸ್ವಲ್ಪ ಆಯಿತು. ಅಂದರೆ ಈಗ ನಮಗೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದೆಲ್ಲ. ಸೊ ನಮಗೂ ಗೊತ್ತಿರಲಿಲ್ಲ ಯಾವ ಥರ ಹೋಗಬೇಕು ಆ ಥರ. ಎಕ್ಸ್ಪೀರಿಯೆನ್ಸ್ ಆದಾಗ ನಮಗೆ ಗೊತ್ತಾಯಿತು ಏನು ಮಾಡ್ಬೋದು ಅಂತ. ಜೋಶ್ ಇತ್ತು. ಹೌದೌದು, ಖಂಡಿತ. ಯಾಕಂದರೆ ನಮಗೆ ಒಂದೇ ಒಂದು ಉದ್ದೇಶ ಏನಂದರೆ, ನಾವು ರಿಲೀಸ್ ಮಾಡಬೇಕು ಏನೇ ಆಗಲಿ, ಎಷ್ಟೇ ಕಷ್ಟ ಬರಲಿ ನಾವು ಮುಂದೆ ಹೋಗೋಣ ಅಂತ. ನಮಗೊಂದು ಇದ್ರಿಂದ ಇಲ್ಲಿಗೆ ಬಂದು ಈಗ ಬಂದು ನಿಂತ್ಕೊಂಡಿದ್ದೀವಿ, ಇಷ್ಟು ದೂರ ಬಂದಿದ್ದೀವಿ. ಓಕೆ, ಫೈನ್. ಸಾಯಿರಾಮ್ ಹೇಳಿ, ನಿಮ್ಮ ಆ್ಯಕ್ಚುಲಿ ನಿಮ್ಮ ಮದರ್ ಟಂಗ್? ನಮ್ಮ ಮದರ್ ಟಂಗ್ ತೆಲುಗು, ಬಟ್ ಐ ವಾಸ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ವೆಸ್ಟ್ ಬೆಂಗಾಲ್, ದೆನ್ ಐ ಹ್ಯಾವ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್, ಆ್ಯಂಡ್ ಪಾಸ್ಟ್ 7 ಇಯರ್ಸ್ ಐ ಆಮ್ ವರ್ಕಿಂಗ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್ ಇನ್ ITC ಇನ್ಫೋಟೆಕ್. ಇದಕ್ಕಿಂತ ಮುಂಚೆ ನೀವೇನಾದರೂ ಪರ್ಫಾರ್ಮೆನ್ಸ್ ಮಾಡಿದ್ರ, ಈ ಒಂದು ಟೀಮ್ಗೆ ನೀವು ಯಾವ ರೀತಿ ಸೇರ್ಪಡೆ ಆದ? ಐ ಮೆಟ್ ಸಿದ್ದೇಶ್ ಸಮ್ ಟೈಮ್ ಇನ್ 2004 ಥ್ರೂ ಒನ್ ಆಫ್ ಮೈ ಫ್ರೆಂಡ್, ಆ್ಯಂಡ್ ಶಿ ಇಂಟ್ರೊಡ್ಯೂಸ್ ಮೀ ಟು ಸಿದ್ದೇಶ್. ಆ್ಯಂಡ್ ಇನಿಷಿಯಲಿ ವಿ ನೆವರ್ ಥಾಟ್ ದಟ್ ವಿಲ್ ಮೇಕ್ ಎನ್ ಆಲ್ಬಮ್, ಬಟ್ ವೆನ್ ಸಿದ್ದೇಶ್ವರ್ ಹ್ಯಾಡ್ ಕಮ್ ಅಪ್ ವಿತ್ ಸಮ್ ಸೌಂಡ್ ಮಿಕ್ಸಿಂಗ್ ಆ್ಯಂಡ್ ಹೀ ರೆಕಾರ್ಡೆಡ್ ಮೈ ವಾಯ್ಸ್ ಆ್ಯಂಡ್ ಹೀ ಟ್ರೈಡ್ ಟು ಸಿಂಕ್ ಮೈ ವಾಯ್ಸ್ ಅಲಾಂಗ್ ವಿತ್ ದ ಮ್ಯೂಸಿಕ್, ಸೊ ಐ ಫೆಲ್ಟ್ ಎನ್ಕರೇಜ್ ದಟ್ ಯೆಸ್ ವಿ ಕ್ಯಾನ್ ಮೇಕ್ ಸಮ್ ಆಲ್ಬಮ್. ಲ್ಯಾಂಗ್ವೇಜ್ ಪ್ರಾಬ್ಲಮ್ ಏನಾಗಿಲ್ಲ? ಲ್ಯಾಂಗ್ವೇಜ್ ಏನೋ ಪ್ರಾಬ್ಲಮ್ ಇಲ್ಲ, ನಮ್ಮ ಹತ್ರ ಕನ್ನಡ ಸ್ವಲ್ಪ ಸ್ವಲ್ಪ ಬರುತ್ತೆ, ಅದರಲ್ಲಿ ಮಾತಾಡ್ತೀನಿ. ಸೊ ನಿಮ್ಮ ಅಂದರೆ ನಿಮ್ಮ ಓನ್ ಲ್ಯಾಂಗ್ವೇಜಸ್ಗಿಂತ ಕನ್ನಡ ಸುಲಭ ಅನ್ಸುತ್ತೆ? ಸುಲಭ ಕನ್ನಡ, ಯಾಕಂದರೆ ತೆಲುಗು ಕನ್ನಡ ಒಂದೇ ಇನಿಷಿಯಲ್ಸ್ ಅಲ್ಲ, ಸ್ಕ್ರಿಪ್ಟು ಒಂದೇ, ಏನೋ ಪರವಾಗಿಲ್ಲ, ಆ ಥರ ಪ್ರೊನೌನ್ಸಿಯೇಷನ್ ಏನೋ ಪರವಾಗಿಲ್ಲ. ಸಿದ್ದೇಶ್ವರ್ ಸ್ವಲ್ಪ ಪ್ರೊನೌನ್ಸಿಯೇಷನ್ ರೆಕ್ಟಿಫೈ ಮಾಡ್ತಾರೆ ಅವರು. ಸೊ ಈ ಆಲ್ಬಮಲ್ಲಿ ನೀವು ಕನ್ನಡದಲ್ಲೇ ಹಾಡಿದ್ದೀರಾ? ಕನ್ನಡದಲ್ಲೇ ಹಾಡಿದ್ದೀನಿ. ಒಂದು ಮಲೆನಾಡನ್ನು ಅಂತ ಒಂದು ಸಾಂಗ್ ಇದೆ, ಆಮೇಲೆ ಒಂದು ತುಂತುರು ಅಂತ ಸಾಂಗ್ ಇದೆ. ತುಂತುರು ಅದು ನೇಚರಿಂದೇ ಸಾಂಗ್ ಬರ್ತಾ ಇದೆ. ಸೊ ಇಟ್ ವಾಸ್ ಮೇಡ್ ಇನ್ ಆನ್ ನೇಚರ್. ಆ್ಯಂಡ್ ಮಲೆನಾಡನ್ನು ಇಟ್ಸ್ ಅ ಕಾನ್ಸೆಪ್ಟ್ ವೇರ್ ಯುನೋ ಜಿಪ್ಸಿ ಆರ್ ವ್ಯಾಗಬಾಂಡ್ ಹೂ ಫ್ರೀಕ್ಸ್ ಔಟ್ ಇನ್ ಮೌಂಟೇನ್ಸ್ ಆ್ಯಂಡ್ ಹೀ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಸಾರೋ, ಹ್ಯಾಪಿನೆಸ್ ಆ್ಯಂಡ್ ಎನಿ ಅದರ್ ಎಕ್ಸ್ಪ್ರೆಷನ್ಸ್. ಹೀ ಈಸ್ ಓನ್ಲಿ ಮೋಟಿವ್ ಇಸ್ ಟು ಹೆಲ್ಪ್ ಪೀಪಲ್. ಸೊ ಫ್ರಮ್ ದ್ಯಾಟ್ ಹೀ ವಿಲ್ ಗೆಟ್ ದಿ ಹ್ಯಾಪಿನೆಸ್.
ಮಲೆನಾಡವನ್ನು ಈ ಭೂಮಿಗೆ ಗಗನಕ್ಕೆ ನದಿ ಹರಿವ ನೀರಿಗೆ ಮುಡುಪು ನನ್ನ ಜೀವ ಮಲೆನಾಡವನು ಕರುಣಾಡವನು ಮಲೆನಾಡವನು ಕರುಣಾಡವನು ಯಾರಿರೆ ಪಂಚವರ್ಣಾರಗಿಳಿಯು ಮುದ್ದಾದ ಮಾತಾಡಿತು ಬಣ್ಣ ಬಣ್ಣದ ಪತಂಗದ ಹಾರಾಟ ಸೊಬಗು ಅಡವಿಯ ಪ್ರಾಣಿಗಳು ನನ್ನ ಸ್ನೇಹಿತರು ಅವರೊಂದಿಗೆ ಕೂಡಿ ಹಾಡಿ ನಲಿದಾಡಿದೆ ಕಾಡಲ್ಲೇ ನಾ ಬೆಳದೆ ಕಾಡಲ್ಲೇ ನಾ ಮಡಿವೆ ಕಾಡಲ್ಲೇ ನಾ ಬೆಳದೆ ಕಾಡಲ್ಲೇ ನಾ ಮಡಿವೆ ಈ ಕಾಡೇ ನನ್ನ ಲೋಕ ಪ್ರಪಂಚ ಸರ್ವಸ್ವ ಸಾಮ್ರಾಜ್ಯ ರನೇ. So this album is actually a potpourri of several genres of music like pop, rock, then Arabic, then melody, unplugged versions. Okay, nimma team alli commanding yaru? Commanding ella commanding. So at least yaradru obbaru command madadaga in mikkavaru ellaru helidanta maatu kelovanta ondu aa ondu understanding agli aa friendship ondu closeness idya nimma alku jandalli. We have that kind of closeness anta Siddeshana music director anta solpa music kirik maartara music director avar jothe helbeku Siddeshanalla nande aagbeku nane music director ena maartara illa in our team it is something like everybody have their own word of mouth like I have to sell my idea to Siddeshwar and Siddeshwar has to sell the idea with everybody so whatever comes out of the end music the music should win. Fine. ಇದು ನೀ ಟೀಮ್ನ ಒಂದು ಎಫರ್ಟ್ ಅಂತಲೇ ಹೇಳ್ಬೋದು. ಅತಿ ಚಿಕ್ಕ ವಯಸ್ಸಿನಲ್ಲಿ ಇವರು ಐ ಟಿ ಪ್ರೊಫೆಷ್ನಲ್ಲಲ್ಲಿ ಇದ್ರೂ ಸಹ ಮ್ಯೂಸಿಕ್ ಫೀಲ್ಡ್ಗೆ ಬಂದು ತಮ್ಮದೇ ಆದ ರೀತಿಯಂಥ ಒಂದು ಹೊಸ ಆಲ್ಬಮ್ನ ತಂದು ಕರ್ನಾಟಕದಾದ್ಯಂತ ಈಗ ಪ್ರಸಿದ್ಧಿ ಹೊಂದೋಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಇನ್ನೂ ಮುಖ್ಯವಾದಂಥ ವಿಷಯ ಅಂತ ಹೇಳಿದ್ರೆ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಆಲ್ಬಮ್ಗಳನ್ನು ಹೊರಗೆ ತರುವಂಥ ಪ್ರಯತ್ನದಲ್ಲೂ ಸಹ ಇವರಿದ್ದಾರೆ. ಎನಿ ಅವ್ರು ಇವರ ಪ್ರಯತ್ನ ಯಶಸ್ವಿಯಾಗಲಿ ಅಂತ ನಾವು ಹಾರೈಸೋಣಂತೆ. ಹೆಜ್ಜೆಯೊಂದಿಗೆ ಹೆಜ್ಜೆಯನ್ನಿಟ್ಟು ತಾಳಲು